ಅರ್ಚಕರೆ ಬೇಗ ಬೇಗ ಪೂಜೆ ಮುಗಿಸಿ ನಂದು ಒಂದು ಅರ್ಚನೆ ಇದೆ ಏನಪ್ಪ ನಿಮ್ಮ ಕನಸಲ್ಲೂ ಯಾರಾದರೂ ಬರ್ತಾರಾ ಇಲ್ಲ ಅರ್ಚಕರೆ ನಾನು ನನ್ಸಲ್ ಕೈ ಹಿಡಿಯೋ ಹುಡುಗಿ ಮಯೂರಿ ಅಂತ ಮಯೂರಿ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಬೇಕಾಗಿತ್ತು ಸರಿ ಅರ್ಚಕರೆ ನಾನು ಹೊರಡ್ತೀನಿ ನೀವು ಮುಂದುವರಿಸಿ ಅರ್ಚಕರೆ ಒಂದು ನಿಮಿಷ ಮಯೂರಿ ಬೇಡ ಅಮೃತನ ಹೆಸರು ಅರ್ಚನೆ ಮಾಡಿ ಇದೇನಪ್ಪ ವಿಚಿತ್ರ ವರ್ಷೆ ಅವಳು ನೋಡಿದ್ರೆ ಕನಸಲ್ ಬರೋ ಹುಡುಗನ ಹೆಸರಲ್ಲಿ ಅರ್ಚನೆ ಮಾಡು ಅಂತ ಅಳು ನೀನು ನೋಡಿದ್ರೆ ಹುಡುಗಿ ಹೆಸರು ಬದಲಾಯಿಸಿ ಅರ್ಚನೆ ಮಾಡು ಅಂತೀಯ ನನಗೇನು ಮಾಡ್ತೀನಿ ಕಲಿಗಾಲ कनसल बर हुड़ग अंतर्रे अद नाने अप्प देवरे निन्गू नन्मेल करुणे इदे अंत आयतु हे गुबाल हे छोटदा इदिया ननगे गुबाल अंतिया इन्नेन मते दोड्डनागिदिया इन्ना बुद्धि बंदिल्ल निनगे बा ಆಕ್ಸಿಜನ್ ಆಗ್ತೀಯ ಇನ್ನ ನೋಡಿದ್ರೆ ಸಮಾಧಿ ಕಟ್ತಾ ಇದ್ದೀಯ ಅಮೃತ ಅವರತ್ರ ಮಾತಾಡಬೇಕು ಅಂತ ಇಷ್ಟು ದಿನ ತಪಸ್ ಮಾಡಿದ್ದೀನಿ ಇವಾಗ ಮಾತಾಡಬೇಡ ಅಂತ ಇದ್ಯಲ್ಲ ಅದೆಲ್ಲ ನನ್ನ ಕೈಯಿಂದ ಆಗಲ್ಲ ಹೋಗಲಿ ಅದಕ್ಕೆ ನೀನರ ಗುಬಾಲ ಅನ್ನೋದು ನಿಮಗೆ ಹುಡುಗಿರ ಬಗ್ಗೆ ಏನು ಗೊತ್ತಿಲ್ಲ ಅಣ್ಣ ಇಷ್ಟು ದಿನ ಅಕ್ಕನಿಂದ ಬಿದ್ದಿದೆ ಏನಾಯ್ತು ಏನಾದ್ರೂ ಆಯ್ತಾ ಏನು ಇಲ್ಲ ನಿಮಗೆ ಎಂಗೇಜ್ಮೆಂಟ್ ಆಯ್ತು ಅಷ್ಟೇ ಅದು ಬೇರೆ ಹುಡುಗಿ ಜೊತೆ ಮಲ್ಲೆ ಕೂಲ್ ಬ್ರದರ್ ಕೂಲ್ ಏನು ಆಗಿಲ್ಲ ತಾನೆ ಈಗ ನೋಡು ನೀನು ಅವಳನ್ನ ಕೇರೆ ಮಾಡಬೇಡ ಅವಳಗೆ ಅವಳು ನಿನ್ನಿಂದ ಬದಲಾದ್ರೆ ನನ್ನ ಹೆಸರು ಮಲ್ಲಿನ ಅಲ್ಲ ವೆಚ್ಚಾ ಹಾಗಂತ್ಯ ಹೂವಣ್ಣ ಹುಡುಗಿರ ಮನಸ್ ನಿನ್ಕಿಂತ ನನಗೆ ಗೊತ್ತು ಚೆನ್ನಾಗೆ ನೀನ್ ಒಂದ್ ಲವ್ ಮಾಡಿದ್ಯಾ ನಾನು ಜನ ಲವರ್ಸ್ ನ ನೋಡಿದಿನ್ ಗೊತ್ತಾ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಾ ಸಾಧ್ಯನೇ ಇಲ್ಲ ಸುಮ್ಮನೆ ತಪ್ಪಿಗೆ ನಾನು ಹೇಳ್ದಂಗ ಹೇಳು ಆಯ್ತು ಮಾಡ್ ಗೋಲಜ್ಜಿ ನಿನ್ನ ಆರ್ಡರ್ ನ ಮೀರೋದುಂಟೆ ಸರಿ ಇನ್ಮೇಲೆ ಅಮೃತ ಅವರಿಗೆ ಡೋಂಟ್ ಕೇರ್ ಕ್ಯಾರೆ ಅನ್ನಲ್ಲ ಓಕೆನಾ ಈಗ ನೋಡು ನೀನ್ ಗುಡ್ ಬಾಯ್ ನೋರ್ತಾಯಿರು ಇನ್ ಮುಂದೆ ನಿಮಗೆ ಬೇಕಾಗಿರೋದೆಲ್ಲ ಸಿಗುತ್ತೆ ಆಗಿರೋದು ಬರಿ ನಿಶ್ಚಿತಾರ್ಥ ಅಲ್ವಾ ಮದುವೆ ಅಲ್ವಲ್ಲ ಯೋಚನೆ ಮಾಡಿ ಅಮೃತ ಅವರು ಹೀಗೆ ಹೇಳ್ಬಿಟ್ಟು ಹೋಗ್ತಿದಾರಲ್ಲ ನಾನು ಕೇಳ್ಕೊಂಡಿದ್ದ ಕನ್ಸಾ ನನ್ಸಾ ನನ್ನ ಕಿವಿಲೇ ನಂಬಕ್ಕಾಗ್ತಿಲ್ಲ ಅಮೃತ ಅವರೇ ರೀ ಅಮೃತ ಅವರೇ ಅವನು ನನ್ನ ಹಿಂದೆ ಬಂದೇ ಬರ್ತಾನೆ ಅಂತ ಗೊತ್ತು ಬರ್ಲಿ ನನ್ನನ್ನು ಹುಡುಕೊಂಡು ನನ್ನ ಹಿಂದೆ ಹಲಿಲಿ ಹಾಗೆ ಮಾಡ್ತೀನಿ ಧವಳ ಸ್ವರ್ಣೋದಯ ದೀಪ್ತಿಂ ಅಖಿಲ ಭುವನ ಚೈತನ್ಯ ಪ್ರಸಾದಂ ಕಾಲ ಗಮನ ಸತ್ಕಾರಣ ಅಣ್ಣ ಇಷ್ಟ ಚೆಂಡಿಗೆ ಎಲ್ಲಿ ಹೋಗ್ತಿದ್ಯಾ ನಿಮ್ಮ ಅಕ್ಕ ಅದೇನೋ ಹೇಳ್ಬಿಟ್ಟೋದ್ರು ಅದೇನೋ ಅಂತ ಅರ್ಥ ಆಗಿಲ್ಲ ಅರ್ಥ ಮಾಡ್ಕೊಳ್ಳೋಣ ಅಂತ ಟೈಮ್ ಇಲ್ಲ ಬೇಗ ಬಾಮಲ್ಲಿ
ಅದಿರ್ಲಿ ಬಂದ್ ಕೆಲಸ ಆಯ್ತಾ? ಇಲ್ಲ ಮಲ್ಲಿ, ಹೇಳೋದಿಕ್ಕೆ ತುಂಬಾ ಇದೆ, ಮಾತು ಮನಸಲ್ಲೇ ಉಳಿದಿದೆ. ಅಂದ್ರೆ ಮಲ್ಲಿ, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ನಾನು ನಾಳೆ ಮತ್ತೆ ಇಷ್ಟೊತ್ತಿಗೆ ಇಲ್ಲೇ ಬರ್ತೀನಿ. ನಾನು ಸಿಕ್ತೀನಿ. ನಾನು ನೀನು ಬರ್ತೀಯ ಅಲ್ವಾ? ಸರಿ ಅಕ್ಕ. ಸರಿ ಮಲ್ಲಿ, ನಾಳೆ ಇದೇ ಹೊತ್ತಿಗೆ ಸಿಗೋದು. ನಾನು ಮರಿಬೇಡ. ನಾನೀಗ ಹೊರಡ್ತಾ ಇದ್ದೀನಿ. ಹೊತ್ತಾಯ್ತು. ಅದೃಷ್ಟ ಅಂದ್ರೆ ನಿಂದೆ ಕಣೆ ಮಲ್ಲಿ. ನಿನ್ ಮೇಲಿರೋ 10% ಪ್ರೀತಿ ನನ್ ಮೇಲಿದ್ರು ಇಷ್ಟೊತ್ತಲ್ಲೇ ಇಂಡಿಯನ್ ಕ್ರಿಕೆಟ್ ಟೀಮ್ ಕಟ್ಬಿಡ್ಬೋದಾಗಿತ್ತು. ಅದಕ್ಕೆ ನಾನು ಗುಬಾಲ್ ಅಂದಿದ್ದು. ಅಂದ್ರೆ ಅಯ್ಯೋ ಪೆದ್ದಣ್ಣ, ನೀನು ಸಿಗಣ ಅಂತ ಹೇಳಿದ್ದು ನಿನಗೆ, ನನಗಲ್ಲ. ಇಷ್ಟು ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ ಲವ್ ಮಾಡೋದೇ ಬೆಸ್ಟ್. ಹಾಗಂತ್ಯ ಹೋಗ್ಮಲ್ಲಿ, ಈ ಹುಡುಗಿರೇ ಹೀಗೆ ಡೈರೆಕ್ಟ್ ಆಗಿ ಹೇಳಕ್ಕೇನು, ನನಗಿದೆಲ್ಲ ಅರ್ಥ ಆಗಲ್ಲ. ನಾನು ಇದೀನಲ್ಲ ಗೊತ್ತು ಮಾಡ್ಸಕ್ಕೆ. ಸರಿ, ಈಗ ಕೇಳಿಲ್ಲಿ. ಅಕ್ಕ ಹಾಗೆ ಹೇಳಿದ್ಲು ಅಂತ ಅವಳಿಂದ ಅಲ್ಲಿ ಕಿರ್ಕೊಂಡು ಹೋಗ್ಬೇಡ. ಸ್ವಲ್ಪ ಸೈಲೆಂಟ್ ಆಗಿರು, ಅರ್ಥ ಆಯ್ತಾ? ಈಗ ಹೇಗಿದ್ಯೋ ಹಾಗೆ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡು. ಅರ್ಥ ಆಯ್ತಾ? ಹಾಗಂತ್ಯ. ಹ್ಮ್, ಅಕ್ಕ ತಾನಾಗೆ ನಿನ್ನ ಹತ್ರ ಬಂದು ಐ ಲವ್ ಯು ಅಂತ ಹೇಳಿ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಬಾಯಿ ಬಿಡೋ ತನಕ ಹೀಗೆ ಇರ್ಬೇಕು. ಅರ್ಥ ಆಯ್ತಾ? ಆಯ್ತಮ್ಮ ತಾಯಿ, ನೀನ್ ಹೇಳ್ದಾಗ ಕೇಳ್ತೀನಿ. ಓಕೆ ಓಕೆ, ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿ, ನನಗ್ ಫೀಸ್ ಕೊಡಲ್ವಾ? ಎರಡ್ ದೊಡ್ಡ ಚಾಕ್ಲೇಟ್ ಬೇಕು, ಕೊಡಿಸ್ತ್ಯಾ? ನನ್ ಲವ್ ಸಕ್ಸಸ್ ಆಗ್ಲಿ. ಎರಡು ಚಾಕ್ಲೇಟ್ ಏನು, ಇಡೀ ಚಾಕ್ಲೇಟ್ ಕಂಪ್ನಿನ ನಿನ್ ಮುಂದೆ ತಂದು ನಿಲ್ಲಿಸ್ತೀನಿ. ಓಕೆ ಓಕೆ, ಬಟ್ ನೆನ್ಪಿರ್ಲಿ, ಜಾಸ್ತಿ ಮುಂದೆರಕ್ ಹೋಗ್ಬೇಡ. ಸರಿ ಕಣೆ, ನೀನ್ ಹೇಳ್ದಾಗೆ ಆಗ್ಲಿ. ನನ್ ಲವ್ ಸ್ಟೋರಿಗೆ ಹೊಸ ಮುನ್ನುಡಿ ತಯಾರಾಗ್ತಾ ಇದೆ. ಶತ್ರುವಂಶ ನಿರ್ವಂಶ ಆಗೋದಿಕ್ಕೆ ನಿನ್ನ ಸಾವೇ ಮುನ್ನುಡಿಯಾಗ್ಲಿ. ನನ್ನ ಬೇಟೆ ಈಗ ಶುರು. ಕಾನಿಷ್ಕ ಹೋಗಿ ತುಂಬಾ ಹೊತ್ತಾಯ್ತು. ನೀನು ಕಾನಿಷ್ಕ ನಾಗಿಣಿ ರಕ್ತದೊಂದಿಗೆ ಬರುವಂತಹ ಸಮಯ. ಜೈ ಮಹಾಕಾಲ. Oh.